ಹಾಸನ ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಪತಿಯು ಕೊರೋನಾದಿಂದ ಸತ್ತ ಮರುದಿನವೇ ಪತ್ನಿಯು ಕೂಡ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿರುವ ಘಟನೆ ಹಾಸನದಲ್ಲಿ ನಡೆದಿದೆ. ಅಷ್ಟೇ ಅಲ್ಲದೆ ಈ ದಂಪತಿಗಳಿಗೆ ಒಬ್ಬನೇ ಮಗನಿದ್ದು, ಈಗ ಆತನು ಕೂಡ ಕೊರೋನಾದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇವರ ಇಡೀ ಕುಟುಂಬವು ಕೊರೋನಾ ಸೋಂಕಿಗೆ ಕಂಗೆಟ್ಟು ಹೋಗಿದೆ. ಮೃತ ವ್ಯಕ್ತಿ ಮಂಜುನಾಥ್ ಎಂಬುವವರು ದೇವಾಲಯವೊಂದರ ಅರ್ಚಕರಾಗಿದ್ದರು ಮತ್ತು ಅವರ ಪತ್ನಿ ಸ್ವರ್ಣ ಎಂಬುವವರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಹಾಸನ.